ನಮಸ್ಕಾರ ಆತ್ರ ಯಾವನ ನೀನು? ಸರ್, ಮಂಜುನಾಥ್ ಅಂತ ಹೇಳಿ, ನಿಮ್ ಪರಮ ಭಕ್ತ ನಾನು. ಏಯ್, ನಿಮ್ ಅಪ್ಪ ಅಮ್ಮನಿಗೆ ಭಕ್ತ ಆಗು, ಫಸ್ಟ್ ದೇವ್ರಿಗಾಗು. ಅಲ್ಲ, ನನಗೆ ಜ್ಞಾನ ಎಲ್ಲಾ ರೀತಿಯಿಂದ ಜ್ಞಾನ ಗಿನ ಕೊಟ್ಟಿದ್ದೀರಾ, ಬಹಳ ಖುಷಿ ಜ್ಞಾನ ಆಯ್ತು. ಇರೋನು ಯಾವತ್ತು ರಫ್ ಆಗಿ ಮಾತಾಡೋದಿಲ್ಲ, ತಿಳ್ಕೋ. ಹಂಗೆಲ್ಲ ಕೆಡಬೇಡಿ ನೀವು. ನನಗೆ ನಕ್ಷತ್ರವನ್ನ ಮಾಡ್ಬೇಕಂತ ಇದ್ದೀನಿ, ಅದಕ್ಕೆ ನಿಮ್ಗೆ ನಿಮ್ಮ ಹತ್ರ ಗೈಡೆನ್ಸ್, ನಾನು ಬಂದು ಒಂದ್ಸಲ ಭೇಟಿಯಾಗಿ ಸ್ವಲ್ಪ ಗೈಡೆನ್ಸ್ ತಗೋಬೇಕಂತ ಇದ್ದೇನೆ ನಾನು ನಿಮ್ಮ ಹತ್ರ. ನೋಡ, 27 ನಕ್ಷತ್ರಗಳ ಗಿಡಗಳನ್ನ ಹಾಕೋದು 27 ನಕ್ಷತ್ರವನ್ನ ಆಗುತ್ತೆ. ಆದ್ರೆ ನಕ್ಷತ್ರಗಳು ಎಷ್ಟಿದೆ ಆಕಾಶದಲ್ಲಿ ಅಂದ್ರೆ, ನಿಮ್ಮ ವನದಲ್ಲಿ ಎಷ್ಟು ಗಿಡಗಳು ಸಸ್ಯ ಸಂಕುಲ ಇದೆಯೋ ಅಷ್ಟು ನಕ್ಷತ್ರಗಳಿದೆ. ಆದ್ರಿಂದ ವನ ಮಾಡು, ಇವೆಲ್ಲ ಬಿಡು, ಪೂರಾ ವನ ಮಾಡು, ಒಂದು ಕಾಡು ಬೆಳೆಸು, ಅದಷ್ಟಕ್ಕದೇ ಬೆಳೀಲಿ ಪಾಪ. ಅಷ್ಟೇ ಕಣ, ಸಿಂಪಲ್ ಲೈಫ್. ಬಹಳ ಖುಷಿ ಆಯ್ತು ಅವ್ರ ಹತ್ರ ನಿಮ್ ಹತ್ರ ಮಾತಾಡಿ. ಬಹಳ ಸಲ ಟ್ರೈ ಮಾಡಿದ್ದೆ, ಮಾತಾಡ್ಬೇಕು ಅಂತ ಬಹಳ ಟ್ರೈ ಮಾಡ್ತಾ ಇದ್ದೆ. ನಿಮ್ದು ವಿಡಿಯೋ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಬಹಳಷ್ಟು ನನಗೆ ನಾಲೆಜ್ ಸಿಕ್ಕಿದೆ. ಬಟ್ ನಿಮ್ ಹತ್ರ ಒಂದ್ಸಲ ನಾನು ಸಿಗ್ಬೇಕು. ನಿಮ್ ಹತ್ರ ಕೆಲವೊಂದು ವಿಚಾರಗಳು, ನಾನಷ್ಟು ನಾಲ್ಕಷ್ಟು ವಿಚಾರಗಳು ಇದ್ದಾವೆ ನನ್ನ ಹತ್ರ. ನಮ್ ಪೂರ್ವಿಕರೆಲ್ಲ ಧರ್ಮಶಾಸ್ತ್ರಗಳು, ಆಚಾರ ವಿಚಾರಗಳು ಬಗ್ಗೆ ಅಧ್ಯಯನ ಮಾಡ್ತಾ ಇದ್ರು. ಸೊ ಹಂಗಾಗಿ ನಿಮ್ ನಾನು ಒಂದ್ಸಲ ಭೇಟಿ ಆಗಿದ್ರೆ ಒಳ್ಳೇದು ಗುರು. ಗುರುಗಳ ನೀವು ಇರ್ಲಿ ಬಿಡ, ದೇವ್ರು ಮಾಡ್ತಾರ ಬಿಡ, ನಮ್ ಕೈಲಿ ಏನಿದೆ? ಅಲ್ಲ, ದೇವಿ ಇದ್ದಾರೆ, ಅದ್ರ ಜೊತೆ ನೀವು ಇದ್ದೀರಿ. ಯಾಕಂದ್ರೆ ಪ್ರತಿದಿನ ನಾನು ಸೌಂದರ್ಯ ಲಹರಿ ಪ್ರತಿನಿತ್ಯ ಪ್ರಯಾಣ ಮಾಡ್ತೀರಿ. ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಈ ಸೌಂದರ್ಯ ಲಹರಿಗೆ ಸಂಬಂಧಪಟ್ಟಂತೇನೆ ನೀವು ವಿಶೇಷವಾಗಿ ಜನರಿಗೆ ತಿಳಿ ಹೇಳ್ತಾ ಇದ್ದೀರಾ, ಮತ್ತೆ ಅದರಲ್ಲಿ ಸಾಕಷ್ಟು ಸೂಕ್ಷ್ಮವಾದ ವಿಚಾರಗಳನ್ನ ಅಂತರಂಗದಲ್ಲಿ ಪ್ರಕೃತಿಯಲ್ಲಿ ಇರುವಂತ ಮಾಯೆ ಬಗ್ಗೆ ನೀವು ಚೆನ್ನಾಗಿ ಹೇಳ್ತೀರಾ. ಅದು ಜನರಿಗೆ ಅರ್ಥ ಆಗ್ತಾ ಇಲ್ಲ, ಗೊತ್ತಿಲ್ಲ, ನಮ್ಮಂತ ಸಾಧಕರಿಗೆ ಮಾತ್ರ ಬಹಳ ಒಳ್ಳೆ ಅರ್ಥ ಆಗ್ತದೆ. ಒಳ್ಳೇದಾಗ್ಲಿನಪ್ಪ, ನಿನಗೆ ಅಷ್ಟು ಸಂತೋಷ ಅಂದ್ರೆ. ಇಲ್ಲ ಗುರುಗಳ, ನೀವು ಆಶೀರ್ವಾದ. ಮತ್ತೆ ವಿಶೇಷವಾಗಿ ನಾನು 48ನೇ ವಯಸ್ಸು ನಂದು, ಅದು ನಾನು ನಿಮ್ಗೆ ಕಳಿಸ್ಬಿಟ್ಟಿದ್ದೆ ವಾಟ್ಸ್ಆಪ್ ನಲ್ಲಿ, ದೀಪ ಆತ್ಮ ಜ್ಯೋತಿ ಬಂದಿರೋದು ಅಂತ. 1600 ಹೋಮ್ ನಲ್ಲಿ ಅದು ಗಾಯತ್ರಿ, ನಾನು 1,24,00,000 ಮಾಡಿದ್ದೆ. ಅದಾದ ನಂತರ ಈಗ ಮತ್ತೆ ಈ ತ್ರಿಸುಪರ್ಣ ಮಂತ್ರಗಳು ಮಾಡ್ತಾ ಇದ್ದೀನಿ ಗುರುಗಳು ಈಗ. ಹೌದಾ, ಒಳ್ಳೇದಾಗ್ಲಿ. ಅದಕ್ಕೆ ನಾನು ಒಂದು ಗಾಯತ್ರಿ ದೇವಸ್ಥಾನ ಪ್ರಾಂಗಣದಲ್ಲಿ ಒಂದು ವಿಶೇಷವಾಗಿ ಅಧ್ಯಯನ ಮಾಡಿದ್ದೀನಿ ಅದ್ರ ಬಗ್ಗೆ. ಅದನ್ನ ನಿಮ್ಮಷ್ಟು ಅಧ್ಯಯನ ಇಲ್ಲ, ಮತ್ ನಾನು ನಿಮ್ಮ ಧೂಳು ಸಮಾನ ನಾನು. ಆದ್ರೆ ನಿನ್ನಷ್ಟು ಯೋಗ್ಯತೆ ನಮ್ಗಿಲ್ಲ, ಬಾಯಿ ಬಿಟ್ರೆ ಬೈಗಳ ನನ್ನದು ಸರಿ ಇಲ್ಲ. ಅದು ನೀವು ಏನೇ ಬೈದ್ರು ಅದೆಲ್ಲ ಅದು ಪ್ರಕೃತಿಯಲ್ಲಿ, ಅದು ಏನೇ ಬೈದ್ರು ನನಗ್ ಮಾತ್ರ ನಿಮ್ ಪ್ರತಿಯೊಂದು ವಿಡಿಯೋನಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಸಹ ಸಾಕಷ್ಟು ನೀವು ವಿಚಾರಗಳು ಕೊಡ್ತಾ ಇದ್ರಿ. ಅದು ನಮ್ಮ ಪೂರ್ವಜಂತ ನಾನು ರಾಮಚಂದ್ರ ಶಾಸ್ತ್ರಿಗಳು, ನಾನು ನಮ್ಮ ಶಿಷ್ಯ, ನಮ್ಮ ಗುರುಗಳವರು, ಅವ್ರ ಶಿಷ್ಯ ನಾನು. ಅವ್ರು ಎಷ್ಟೋ ವಿಚಾರಗಳು ಹೇಳ್ತಿದ್ರು. ಅವ್ರು ತಪ್ಪ ನಂತರ ನಾನು ಬಹಳ ಪಶ್ಚಾತ್ತಾಪ ಇದ್ದೆ. ಅಂಬಾನಿ ತೇಜಸ್ವಿ ಗುರಿ ಹತ್ರ, ಗುರುಜಿ ಹತ್ರ ಓದೆ, ಅವ್ರ ಹತ್ರ ಪ್ರತ್ಯಾಗ್ರಿ ವಿದ್ಯೆಯನ್ನ ಏನ್ ಮಾಡ್ತಾರೆ ಅಂತ ಕಲಿತೆ. ಕೇರಳದಲ್ಲಿ ಓದೆ, ಈ ದೀಪ ಮಾಲಿಕ ಬಗ್ಗೆ ಒಂದು ವಿಶೇಷ ಅಧ್ಯಯನ ಮಾಡಿದೆ. ಆಮೇಲೆ ನಕ್ಷತ್ರ ನಡಿ ಒಬ್ರು ಒಬ್ರು ಅಗಸ್ತ ನಡಿ ಒಬ್ಬ ವಿಶೇಷ ಚಿಂತನೆ ಮಾಡಿದ್ರು ತಮಿಳ್ನಾಡು, ಅಲ್ಲಿ ಹೋಗಿ ವಿಶೇಷ ಅಧ್ಯಯನ ಮಾಡಿದೆ. ನನ್ನ ಜೀವನ ಎಲ್ಲ ಅವ್ರ ಹತ್ರ ನಿಮ್ಮಂಗೆ ಪೂರ್ತಿ ಶರಣಾಗಿದ್ದೀನಿ ದೇವಿಗೆ ನಾನು. ಮತ್ತೆ ನಿಮ್ಮ ಆಶೀರ್ವಾದ ಅಂತೂ ಬಹಳ ಅವಶ್ಯಕತೆ ಇದೆ ನನಗೆ. ಯಾಕಂದ್ರೆ ನಾನು ಒಂದು ವಿಶೇಷವಾದ ಒಂದು ಗಾಯತ್ರಿ ದೇವಸ್ಥಾನ ಕಮಲದಲ್ಲಿ 24 ಇದು ಮಾಡ್ಬೇಕಂತ ಇದ್ದೀನಿ. ಅದಕ್ಕೆ ದಯವಿಟ್ಟು ನಿಮ್ದು ಒಂದ್ಸಲ ಭೇಟಿಯಾಗಿ ನಿಮ್ಮ ಆಶೀರ್ವಾದ ತಗೊಂಡು ಮುಂದೆ ನೀವೆಲ್ಲ ನನಗೆ ಗೈಡೆನ್ಸ್ ಕೊಡ್ಬೇಕಂತ. ಯಾಕಂದ್ರೆ ನನಗೆ ಈಗ ಯಾರು ನಮ್ಮ ಗುರುಗಳು ಇದ್ರು 3-4 ಮಂದಿ, ಅವರೆಲ್ಲರೂ ಇದಾಗ್ಬಿಟ್ರು. ಸೊ ಹಿಂಗಾಗಿ ಒಂದ್ ರೀತಿ ಅನಾಥ ಇದ್ದಾಗ ನೀವೊಂದು ಬಂದು ಒಂದ್ ರೀತಿ ಈಗ ಫೇಸ್ಬುಕ್ ನಲ್ಲೆಲ್ಲ ಕೊಡ್ತಾ ಇದ್ರಲ್ಲ ಮೆಸೇಜು, ಅದ್ ನನ್ಗಂತೂ ಬಹಳ ಖುಷಿ ಆಗಿದೆ. ಅದರಿಂದ ಸಾಕಷ್ಟು ನಂಗೆ ಸಾಕಷ್ಟು ಅಂದ್ರೆ ಏನು, ಪ್ರತಿಯೊಂದು ವಿಚಾರದಲ್ಲಿ ತಪ್ಪು ಸರಿ ಅಂತ ಹೇಳಿ ನಿರ್ಣಯಿಸುವಂತ ಶಕ್ತಿಯನ್ನು ಕೊಟ್ಟವರೇ ನೀವು, ಸ್ಫೂರ್ತಿದಾಯಕರು ನೀವು. ಆದ್ರಿಂದ ನಾ ಏನೂ ಮಾತಾಡ್ತಾ ಇಲ್ಲ, ಸತ್ಯವನ್ನ ಒಳಗಿಂದ ಆತ್ಮದಿಂದ ಹೇಳ್ತಾ ಇದ್ದೀನಿ. ಅದು ನೀವು ಹಂಗ ಆ ತರ ಏನೂ ಮಾತಾಡಿ ಏನೂ ಇಲ್ಲ, ಅದ್ರ ಪ್ರತಿಯೊಂದು ಅರ್ಥ ಇದೆ ನನ್ನ ಮಾತಾಡೋದ್ರಲ್ಲಿ. ನನ್ನ ಫೀಲಿಂಗ್ಸ್ ನಾನು ನಿಮ್ಗೆ ಹೇಳಕತ್ತೀನಿ ಅಷ್ಟೇ, ಅದ್ರಲ್ಲಿ ಏನಿಲ್ಲ ಅವ್ರ ಹತ್ರ. ಓಕೆನಪ್ಪ, ಮತ್ತೆ ಯಾವಾಗ ಗುರುಗಳು ನಿಮ್ ಭೇಟಿ ಆಗೋದು, ಏನ್ ವಿಷಯ ಸ್ವಲ್ಪ ನಂಗ ಹೇಳಿದ್ರೆ. ದೇವ್ರನ್ನೇ ನಮ್ಗೆ ಹೇಳಿದ್ದಾನಂತ, ದೇವ್ರೇ ಇದ್ದಾನೆ ಹೇಳಿದ್ದಾನೆ, ಅದಕ್ಕೋಸ್ಕರ ನಿಮ್ ವಾಯ್ಸ್ ಆದ್ರೂ ಕೇಳುವಂತ ಭಾಗ್ಯ ಕೊಟ್ರಲ್ಲ, ಅದನ್ನು ನಮ್ ಪುಣ್ಯನೇ ಅಂತ ತಿಳ್ಕೊಬೇಕು. ಹಾಗೆ ನಿಮ್ದು ಒಂದ್ಸಲ ಭೇಟಿ ಆಗಿ ನಿಮ್ ಜೊತೆ ಕೆಲವೊಂದಿಷ್ಟು ಈಗ ನಿಮ್ಗೆ ಎಷ್ಟೆಷ್ಟೋ ಶಿಷ್ಯನ ಕರ್ಕೊಂಡು ಹೋಗ್ತಿರ್ತೇವೆ, ನಮ್ಮಂತರನ್ನ ಸಾಧಕರನ್ನ ಇವ್ರನ್ನೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನೀವು ಕರ್ಕೊಂಡು ಹೋದ್ರೆ, ನಿಮ್ಮಂತರ ನಾವು ಸೇವೆ ಮಾಡ್ಕೊಂತಿದ್ರೆ ಏನೋ ಒಂದು ನಾವು ಒಂದು ಮೋಕ್ಷ ಕಾರಕವಾಗಿ
ಒಂದು ನಕ್ಷತ್ರದ ವಿಮೋಚನೆ ಮಾಡ್ಕೊಂಡು ಒಂದು ಮೋಕ್ಷ ಕಾರ್ಯಕ್ಕೆ ಹೋಗ್ಬೇಕಂತ ಇಷ್ಟ ಅಷ್ಟೇ, ಮತ್ತೇನು ಇಲ್ಲ ನಮ್ದು ಆಸೆ. ನೀನು ಇವನ ಹತ್ರ ಬಂದಷ್ಟು ದೂರ ಆಗ್ತೀಯಾ? ಯಾಕಂದ್ರೆ ಇವನೊಬ್ಬ ಅದು ದೂರದ ಬೆಟ್ಟ ನುಣ್ಣಗೆ ಕಣ. ಅದಿಲ್ಲ ಗುರುದೇ, ನಾನು ಸಾಧಕನಾಗಿ ಹೇಳ್ತಾ ಇದ್ದೀನಿ, ಎಲ್ಲಾ ಕಷ್ಟಗಳು ಬರುತ್ತೆ, ಅದೆಲ್ಲ ಇರ್ಲಿ, ಭೌತಿಕ ಜೀವನ ಸಂಬಂಧಪಟ್ಟಿದಲ್ಲ. ಯಾರು ಆತ್ಮ ಜ್ಞಾನವನ್ನು ಕೊಡ್ತಾರೋ ಅವನೇ ಶ್ರೇಷ್ಠ. ನೀವು ಕೊಡ್ತಾ ಇರೋದು ಆತ್ಮ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಜ್ಞಾನ ಭಗವಂತನಲ್ಲಿರುವಂತ ಸೂಕ್ಷ್ಮ ಜ್ಞಾನವನ್ನ ನೀವು ಕೊಡ್ತಾ ಇದ್ದೀರಿ ಗುರುಗಳೇ. ಅದನ್ನ ನಾವೆಲ್ಲ ನೀವೆಲ್ಲ ಎಷ್ಟೋ ಕೋಟಿ ಮಂದಿ ಜನರಿಗೆ ಹಂಚ್ತಾ ಇದ್ದೀರಿ. ಅದು ರಿಸೀವ್ ಮಾಡ್ತಾರೋ ಬಿಡ್ತಾರೋ ಅದು ನನಗೆ ಗೊತ್ತಿಲ್ಲ, ಬಟ್ ನಾವಂತೂ ಅದನ್ನ ರಿಸೀವ್ ಮಾಡ್ತಾ ಇದೀವಿ. ನಿಮ್ ಕೆಲವೊಂದು ವಿಚಾರಗಳನ್ನೆಲ್ಲ ತಿಳ್ಕೊಂತ ಇದ್ದೀನಿ. ಹಾ, ಇದು ಏನ್ ವ್ಯತ್ಯಾಸ, ಈ ಶಾಸ್ತ್ರದಲ್ಲಿ ಇರುವಂತ ಗುಪ್ತ ವಿದ್ಯೆಗಳು, ಎಷ್ಟೋ ವಿಷಯಗಳು ನೀವು ಹೇಳಿದ್ದೀರಿ ಫೇಸ್ಬುಕ್ ನಲ್ಲಿ, ಎಷ್ಟೋ ರೆಕಾರ್ಡಿಂಗ್ ಕಳಿಸಿದಿರಿ, ಅದೆಲ್ಲ ಜೀವನಕ್ಕೆ ಈಗಿನ ಕಾಲದಲ್ಲಿ ಅತ್ಯಂತ ಆದರ್ಶವಯವಾದ ವಿಚಾರಗಳು ಅವೆಲ್ಲ. ಅದು ಸಾಮಾನ್ಯ ಜನರಿಗೆ ಅರ್ಥನೇ ಆಗಲ್ಲ. ಅದು ಇದೆಯಾ ಅಂತ ತಿಳ್ಕೊಬಹುದು. ಆರೋತ್ರ ಯಾರು ಎಂಬುದು ನಮ್ಮ ಮನ ಹೃದಯದಲ್ಲಿ ಗೊತ್ತಿದೆ. ನೀವೆಷ್ಟು ಅದ್ರ ಬಗ್ಗೆ ಅಧ್ಯಯನ ಮಾಡಿದಿರಿ, ಎಷ್ಟು ಸ್ವಾರಸ್ಯಗಳು, ಮೊನ್ನೆ ಲವಣದ ಬಗ್ಗೆ ಹೇಳಿದ್ರಿ, ಎಷ್ಟು ಸೈಂಟಿಫಿಕ್ಲಿ ಹೇಳಿದ್ರಿ, ಅದನ್ನೆಲ್ಲ ಬಹಳ ಚೆನ್ನಾಗಿದೆ, ನನಗಂತೂ ಖುಷಿ ಆಯ್ತು. ಅದಕ್ಕೆ ಒಂದ್ಸಲ ನಿಮ್ ಭೇಟಿ ಆಗ್ತೀನಿ, ನಿಮ್ ಸತ್ಸಂಗದಲ್ಲಿ ನಾ ಇರ್ತೀನಿ, ಮತ್ತೆ ಕೆಲವೊಂದಿಷ್ಟು ನಿಮ್ ಹತ್ರ ಗೈಡೆನ್ಸ್ ತಗೋಬೇಕು. ನಾನು ಕೆಲವೊಂದು ಏನಿದೆ, ಇನ್ನು ವರ್ಷ ಒಂದು 20 ವರ್ಷ ಬದುಕ್ಬೋದು ನಾನು. ಆ 20 ವರ್ಷಕ್ಕೆ ಆಲ್ರೆಡಿ 48 ಕಳೆದ್ ಬಿಟ್ಟಿದ್ದೀನಿ ಗುರುಗಳೇ. ಈಗ ಮತ್ತೆ ಇನ್ನು ಉಳಿದಿರೋ ಒಂದು 20 ವರ್ಷ ಇದೆ, ಅದರಲ್ಲಿ ಏನಾದ್ರೂ ಒಂದು ಒಳ್ಳೆ ಸಾಧನೆ ಮಾಡ್ಕೊಂಡು ಏನಾದ್ರೂ ನಿಮ್ಮ ಹತ್ರ ಆಶೀರ್ವಾದ ತಗೊಂಡು ಮುಂದೆ ನಾನು ಅಭಿವೃದ್ಧಿ ಆಗ್ಬೇಕು ಅಂತ. ಮತ್ತೆ ಯಾವ್ದು ಸ್ವಾರ್ಥ ಇಲ್ಲ ನನ್ಗೆ, ಯಾವ್ದು ದುಡ್ಡು ಗಳಿಸ್ಬೇಕು ಹಂಗ್ ಮಾಡ್ಬೇಕು ಅಂತ ಏನು ಇಲ್ಲ. ಓನ್ಲಿ ಜ್ಞಾನಾತ್ಮಕವಾಗಿ ಜೀವನ ಮಾಡುವಂತ ವ್ಯಕ್ತಿ ನಾನು. ಸಾಕಷ್ಟು ಬುಕ್ಸ್ ತಂದಿದ್ದೀನಿ, ಒಂದು 1.5 ಲಕ್ಷ ಬುಕ್ಸ್ ಇದ್ದಾವೆ ನಮ್ಮ ಮನೆಯಲ್ಲಿ, ಎಲ್ಲ ಆಧ್ಯಾತ್ಮಿಕರ ಬಗ್ಗೆ, ವಿವೇಕಾನಂದಗಳು, ಅವು ಇವು ಎಲ್ಲ ಓದ್ತಾ ಇರ್ತೀನಿ ಹಾಗಂತ. ಬಟ್ ಏನು, ನನಗೆ ಕೆಲವೊಂದು ಸೂಕ್ಷ್ಮ ವಿಚಾರಗಳು ಗುರ್ತಾಗ್ತಾ ಇಲ್ಲ. ಅದರಿಂದ ನಿಮ್ಗೆ ನಾನು ನಿಮ್ಗೆ ಭೇಟಿ ಆಗ್ತಾ ಇದ್ರೆ, ನಿಮ್ ಕೆಲವೊಂದು ವಿಷಯಗಳು ನಿಮ್ ಸಂಪರ್ಕದಾಗಿತ್ತಂದ್ರೆ, ನಾನು ಯಾವಾಗ್ಲೂ ನಿಮ್ ಶಿಷ್ಯ ಅಂತ ತಿಳ್ಕೊಬಿಟ್ರಿ ಇವತ್ತಿಂದ, ನಿಮ್ ಶಿಷ್ಯನೇ ನಾನು ಏನ್ರಿ. ಯಾವತ್ತು ನನಗೆ ಆರೋತ್ರು ಅವ್ರು ಫೋನ್ ಮಾಡ್ಬಿಟ್ಟಾರ ಅಂದ್ಮೇಲೆ ಇವತ್ತು ನನ್ನ ಜೀವನದಲ್ಲಿ ಬಹಳ ಖುಷಿ ಆಗಿದ ವಿಚಾರ, ಬಹಳ ಖುಷಿ ಆಯ್ತು ನಮ್ಗೆ. ನಿಮ್ದು ಆಶೀರ್ವಾದ ಇರ್ಲಿ ಗುರುಗಳೇ. ಮತ್ ಯಾವಾಗ ಸಿಗ್ತೀರಂತ ನಂಗೆ ಒಂದು ವಾಟ್ಸ್ಆಪ್ ನಲ್ಲಿ ಕಳಿಸಿದ್ರೆ, ನಾನು ಹೆಂಗಿದ್ರು ಬಾಂಬೆಗೆ ಬರ್ತಾ ಇರ್ತೀನಿ, ಒಂದ್ಸಲ ಬಂದು ಭೇಟಿ ಆಗಿರಿ, ಭೇಟಿ ಆಗ್ತೀನಿ, ಕೆಲವೊಂದು ವಿಚಾರಗಳು ತಿಳ್ಕೊಂತೀನಿ, ಎಷ್ಟೋ ಕೆಲವೊಂದೆಲ್ಲ ನಿಮ್ ಸೇವೆ ಮಾಡ್ಬೇಕು. ನಾನು ಸೇವೆ ಬೇಡಪ್ಪ, ನಿಮ್ ಸೇವೆ ನಾ ಮಾಡಕ್ಕಾದ್ರೆ ಸಾಕು. ಅದಕ್ಕೆ ಒಂದು ಕರ್ನಾಟಕವನ್ನ ಆದಷ್ಟು ಹೆಚ್ಚು ಜನರಿಗೆ ಮಾತಾಡಿ, ಇನ್ನೊಬ್ಬರನ್ನ ಮಾತಾಡಿ, 1-to-1 ಕಾಂಟ್ಯಾಕ್ಟ್ ಮಾಡಿ. ಯಾವ ಆಸಕ್ತಿ ಸತ್ತೋಗಿದೆಯೋ ಇವನು, ಮುದುಕ ಆಗ್ಬಿಟ್ಟಿದಾನೆ, ಜನಕ್ಕೆ ವಿಚಾರಗಳನ್ನು ತಿಳಿಸ್ಬಿಟ್ರೆ ಸಾಕಪ್ಪ. ಅಲ್ಲ, ಇದು ನೀವು ಮಾಡ್ತಿರೋದಕ್ಕೆ ನನ್ನಿಂದನೂ ಕೆಲವೊಂದಿಷ್ಟು ನಿಮಗೂ ಸಹಾಯತ ಆಗಿ ಏನಾದ್ರೂ ಮಾಡೋಣ ಅಂತ. ಈಗ ನಿಮ್ ಪ್ರೋಸೆಸ್ ಆಗ್ಬೇಕಲ್ಲ, ನಾವು ಒಂದ್ ಅದ್ರಲ್ಲಿ ಇನ್ವಾಲ್ವ್ ಆಗ್ತಂದ್ರೆ ಏನಾದ್ರೂ ಒಂದ್ ಮಾಡ್ಬೋದು ಗುರುಗಳೇ. ಏನಾದ್ರೂ ಒಂದು ನಿಮ್ದಿಂದ ಒಂದ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು, ನಾವು ಹೋಗ್ತಾ ಇರ್ಬೇಕು ಅದ್ರ ಬಗ್ಗೆ ಅಂತ. ಈಗೇನ್ ಮಾಡೋಣ, ಈ ಮಾಡಿ ಭಗವಂತನ ಒಂದು ಅನುಸಂಧಾನ ಕಾಯೋಣ. ಓಕೆ ಓಕೆ ಗುರು.